ಇನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನೀವು ನೋಡಲಿರುವಂತಹ ಕಂಟೆಂಟ್ಸ್ ವಿಚಾರವಾಗಿ ತಿಳಿಸ್ತಾ ಹೋಗ್ತೀರಾ ವೀಕ್ಷಕರಿಗೆ. ಸೊ ಇವತ್ತು ಯಾವ ಕಂಟೆಂಟ್ ಬಗ್ಗೆ ತಿಳಿಸ್ಕೊಡ್ತೀರಾ? ಇದರಲ್ಲಿ ಟರ್ಪೀನ್ಸ್ ಅಂತ ಒಂದು ಕಂಟೆಂಟ್ ಇದೆ. ಈ ಟರ್ಪೀನ್ಸ್ ಕಂಟೆಂಟು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ವೈಜ್ಞಾನಿಕ ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಈ ಕಾರ್ಸಿನೋಜೆನಿಕ್ ಎಫೆಕ್ಟ್ನ ಕಮ್ಮಿ ಮಾಡೋದಕ್ಕೆ, ಆಮೇಲೆ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳು, ಉದಾಹರಣೆಗೆ ಕೆಲವೊಂದು ಫಂಗಸ್ಗಳು ಡೆವಲಪ್ ಆಗೋದಿರ್ಬೋದು ಅಥವಾ ಕೆಲವೊಂದು ಬೇರೆ ರೀತಿಯ ಬ್ಯಾಕ್ಟೀರಿಯಾ, ಇದೆಲ್ಲದಕ್ಕೂ ಕೆಲಸ ಈ ಟರ್ಪಿನ್ ಅನ್ನೋದು ಕೆಲಸ ಮಾಡುತ್ತೆ. ಈ ಟರ್ಪಿನನ್ನು ಸಹ ನಮ್ಮ ಅಮೃತ ನೋನಿಯಲ್ಲಿ ಜಾಸ್ತಿ ಇರೋದರಿಂದ ಅಮೃತ ನೋನಿ ಯಾರೇ ತೊಗೊಂಡ್ರು ಅವರ ಆರೋಗ್ಯ ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಇವಾಗ ಯಾವ ಒಂದು ನಮ್ಮ ಒಂದು ಕೆಟ್ಟ ಅಭ್ಯಾಸದಿಂದ ಆರೋಗ್ಯ ಕೆಡಿಸುತ್ತೆ ಅಂತ ಹೇಳ್ತೀರಾ? ನೋಡಿ, ನಮ್ಮಲ್ಲಿ ಕೆಟ್ಟ ಅಭ್ಯಾಸಗಳು ಅಂತೇಳಿದರೆ ಏನು ಬೀಡಿ ಸಿಗರೇಟೇ ಸೇದಬೇಕು ಅಂತೇನಿಲ್ಲ. ನಾನು ಬೆಳಗ್ಗೆ ರಾತ್ರಿ ಮಲ್ಕೊಳ್ಳೋ ಸಮಯ, ಬೆಳಗ್ಗೆ ಏಳೋ ಸಮಯ, ಎಲ್ಲ ಅಭ್ಯಾಸಗಳು ಸಹ ನನ್ನ ಆರೋಗ್ಯ ಹದಗೆಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ನಾನು ದಿನ ರಾತ್ರಿ 1 ಗಂಟೆಗೋ 2 ಗಂಟೆಗೋ 3 ಗಂಟೆಗೋ ಮಲಗೋದು, ಬೆಳಗ್ಗೆ 10:00 to 11:00 ಹೇಳೋದು, ಯಾವುದೇ ಸರಿಯಾದ ನಿರ್ದಿಷ್ಟ ಸಮಯ ಇಲ್ಲದಂಗೆ ನಿದ್ದೆಯನ್ನು ಮಾಡೋದು ಅಥವಾ ನಿದ್ದೆ ಭಾಳ ಕಮ್ಮಿ ಪ್ರಮಾಣದಲ್ಲಿ ಮಾಡೋದು, ನಿದ್ದೆ ಜಾಸ್ತಿ ಮಾಡೋದು, ಅದ್ರ ಜೊತೆಗೆ ನಾನು ಏನು ತಿಂಡಿ ತಿಂತೀನಿ, ಊಟ ಮಾಡ್ತೀನಿ, ಅದನ್ನ ರಾತ್ರಿ 12:00 to 1 ಗಂಟೆಗೋ ಊಟ ಮಾಡೋದು, ಊಟದಲ್ಲಿ ಅತಿ ಹೆಚ್ಚು ಆಯಿಲ್ ಫ್ಯಾಟ್ ಇರತಕ್ಕಂಥದ್ದು ತಿನ್ನೋದು, ಊಟ ಮಾಡಬೇಕಾದ್ರೆ ಜೊತೆಗೆ ಕೋಕೋಕೋಲಾ ಅಂತ ಡ್ರಿಂಕ್ಸ್ಗಳನ್ನ ತೊಗೊಳೋದು, ಅದ್ರ ಜೊತೆಗೆ ಟಿ ವಿ ನೋಡ್ತಾ ಊಟ ಮಾಡೋದು, ಇದಂತೂ ಅತ್ಯಂತ ಕೆಟ್ಟ ದುರಭ್ಯಾಸ. ಈ ಟಿ ವಿ ನೋಡ್ತಾ ಊಟ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ, ಜೊತೆಗೆ ಒಂದು ತಣ್ಣೀರಿನ ಬಾಟ್ಲು ಕೋಕೋಕೋಲಾ ಅಂತ ಬಾಟ್ಲುಗಳನ್ನ ಇಟ್ಕೊಂಡು ಊಟ ಮಾಡಿದರೆ ಎರಡು ಏನಾಗುತ್ತೆ ಅಂದರೆ, ಒಂದು ನನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಂಜೈಮ್ಗಳು ಕಮ್ಮಿ ಆಗ್ತವೆ, ಎರಡನೇದಾಗಿ ನನ್ನ ಲಿವರ್ ಫಂಕ್ಷನ್ ಅಪ್ಸೆಟ್ ಆಗುತ್ತೆ, ಹಾಗಾಗಿ ಆಹಾರ ಸರಿಯಾಗಿ ಪಚನ ಆಗಲ್ಲ. ಅದ್ರ ಜೊತೆ ನಾವು ಊಟ ಮಾಡೋ ಊಟನೂ ಆದಷ್ಟು ಅಕಸ್ಮಾತ್ ಏನರು ಫೈಬರ್ ಫುಡ್ ಇಲ್ಲ ಅಂತೇಳಿದರೆ ನನ್ನ ದೇಹ ಇನ್ನಷ್ಟು ಹದಗೆಡೋಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಊಟ ಮಾಡೋ ನಡು ಮಧ್ಯ ನೀರು ಕುಡಿಬಾರ್ದು, ತಣ್ಣೀರಂತೂ ಕುಡಿಲೇಬಾರ್ದು. ಆ್ಯಕ್ಚುಲಿ ಅದು ಒಂದು 36 degrees ಟೆಂಪ್ರೇಚರ್ ಬೇಕು ಹೊಟ್ಟೆಯೊಳಗೆ, ಆ ಟೆಂಪ್ರೇಚರ್ ಇರಲಿಲ್ಲ ಅಂದರೆ ಎಂಜೈಮ್ಸು ಸೃಷ್ಟಿ ಆಗಲ್ಲ ಆ್ಯಕ್ಚುಲಿ. ಹಾಗಾಗಿನೇ ನಾವು ನೀರು ಒಂದು ಆ ಕೋಲ್ಡ್ ವಾಟರ್ ಕುಡಿಬಾರ್ದು, ಜೊತೆಗೆ ಊಟ ಆಗಿ ಕನಿಷ್ಠ ಒಂದು 1/4 ಗಂಟೆ 3/4 ಗಂಟೆ ಆದಮೇಲೆ ಬಿಸಿನೀರು ಕುಡಿಯೋಂಥ ಅಭ್ಯಾಸಗಳನ್ನ ಇಟ್ಕೋಬೇಕು. ಅದ್ರ ಜೊತೆಗೇನೆ ಏನಪ್ಪ ಅಂದರೆ, ನನ್ನ ಡೈಲಿ ಲೈಫ್ ಸ್ಟೈಲಲ್ಲಿ ನಾನು ಬೆಳಗ್ಗೆ ಎದ್ದು ತಕ್ಷಣವೇ ಎದ್ದ ತಕ್ಷಣ ಹಲ್ಲು ಉಜ್ಜಿ ನಾನು ಅಡಿಕ್ಟ್ ಆಗ್ತಕ್ಕಂಥ ಕೆಲವೊಂದು ಕನ್ಸುಮ್ಷನ್ ಮಾಡೋದು, ಅದು ಆಲ್ಕೋಹಾಲ್ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಬೀಡಿ ಇರ್ಬೋದು, ಸಿಗರೇಟ್, ಇಂಥದ್ದೆಲ್ಲ ಹ್ಯಾಬಿಟ್ಗಳನ್ನ ಇಟ್ಕೊಂಡು ಸಹ ನನ್ನ ಆರೋಗ್ಯ ಕೆಡ್ತಾ ಹೋಗುತ್ತೆ. ಆಮೇಲೆ ವ್ಯಾಯಾಮನೇ ಮಾಡದೇ ಇರೋದು, ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದಾಗ ಹಾಸಿಗೆಯಿಂದ ಎದ್ದಾಗ ನಾನು ವ್ಯಾಯಾಮ ಮಾಡ್ದಂಗೆ ಹೆಂಗಿದ್ನ ಅದೇ ಸ್ಟೇಜಲ್ಲೇ ನನ್ನ ಜೀವನ ಕ್ರಮನ ಮುಂದುವರಿಸು, ಇದು ಸಹ ಒಂದು ದುರಭ್ಯಾಸ ಅಂತ ಹೇಳ್ಬೋದು. ಕನಿಷ್ಠ ಒಂದು 30-40 ನಿಮಿಷ ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಿ ನನ್ನ ದೇಹಕ್ಕೆ ಆ್ಯಕ್ಟಿವಿಟಿ ಇಟ್ಕೊಳೋದ್ರಿಂದ ನಾನು ಬೆಳಗ್ಗೆಯಿಂದ ನೆಕ್ಸ್ಟ್ ಮಾಡೋ ಕೆಲಸಗಳಲ್ಲಿ ನನ್ನ ದೇಹ ಉತ್ತೇಜನದ ಇರುತ್ತೆ ಮತ್ತು ಕೆಲಸ ಮಾಡ್ಬೇಕಾದ್ರೆ ಉತ್ಸಾಹನೂ ಬರುತ್ತೆ ನನಗೆ. ಅದ್ರ ಜೊತೆಗೆ ನನ್ನ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ, ನನ್ನ ಎನರ್ಜಿ ಎಗೇನ್ ರೀಗೇನ್ ಆಗಕ್ಕೆ ರೆಡಿ ಆಗುತ್ತೆ ಬಾಡಿ, ನನ್ನ ಬಾಡಿ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಆರೋಗ್ಯವಾಗಿರೋದಕ್ಕೆ ಕಾರಣ ಆಗುತ್ತೆ. ಇಂಥ ಕೆಲವೊಂದು ದುರಭ್ಯಾಸಗಳು ಬೆಳಗ್ಗಿಂದ ಸಾಯಂಕಾಲದವರೆಗೂ ನಾನೇನು ಮಾಡ್ತೀನೋ, ಈ ಯಾವುದು ಮಾಡಬಾರ್ದು ಅದು ಮಾಡಬಾರ್ದು, ಯಾವ್ದು ಮಾಡಬೇಕು ಅದು ಮಾಡಲೇಬೇಕು, ಹಂಗೆ ಮಾಡಿದರೆ ನಾವು ಆರೋಗ್ಯ ಇರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಬರೀ ಸ್ಮೋಕಿಂಗು ಆಲ್ಕೋಹಾಲ್ ಕನ್ಸಪ್ಷನ್ ಅಷ್ಟೇ ಅಲ್ದಿರಾ, ಈ ಥರನೂ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ, ಏನು ದೇಹಕ್ಕೆ ಒಳ್ಳೇದಾಗತ್ತೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀರಾ.